ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರು ಯೂತ್ ಕಾಂಗ್ರೆಸ್ಸಿನ ಪ್ರೆಸಿಡೆಂಟರು ಒಂದಿಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಈ ಹಂತದಲ್ಲಿ ಅವರು ಮಾಡ್ತಾ ಇದ್ದಾರೆ ಆದರೆ ಇವೆಲ್ಲದರ ನಡುವೆ ಇನ್ನೊಂದು ವಿವಾದವನ್ನು ಮೈ ಮೇಲೆ ಎಳಕೊಂಡಿದ್ದಾರೆ ಬನ್ನಿ ಗಮನಿಸೋಣ ಬಿಗ್ ಅಪ್ಡೇಟ್ ನೌ ಆನ್ ಪವರ್ ಟಿವಿ ಕೊಟ್ಟ ಮಾತಿನಂತೆ ನಡೆಯದೆ ಈಗ ದಾದಾಗಿರಿ ಮಾಡಿಬಿಟ್ರು ಅಂತ ಕಾಂಗ್ರೆಸ್ಸಿನವರೇ ಹೇಳ್ತಾ ಇದ್ದಾರೆ ನಾವ್ಯಾರೋ ಹೇಳ್ತಾ ಇರೋದಲ್ಲ ನನ್ನ ಮಾತಲ್ವೇ ಅಲ್ಲ ಪಕ್ಷದ ಕಾರ್ಯಕರ್ತನೊಬ್ಬನಿಗೆ ನಿಮ್ಮ ಮನೆಗೆ ನುಗ್ಗಿಸ್ತೀನಿ ಅಂತ ಆವಾಜ್ ಹಾಕಿದ್ರಂತೆ ಪದೇ ಪದೇ ಫೋನ್ ಮಾಡಿದ್ರೆ ಮನೆಗೆ ನುಗ್ಗಿಸ್ತೀನಿ ರೀ ಅಂದ್ರಂತೆ ಮೊಹಮ್ಮದ್ ನಲ್ಪಾಡ್ ಮತ್ತು ಇಲಿಯಾಸ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಇಲಿಯಾಸ್ ಇಲ್ಲೂ ಅಂತ ಹೆಸರು ಗೌರಿಗದ್ದೆ ಅವರು ಅವರು ಮೊಹಮ್ಮದ್ ನಲ್ಪಾಡ್ ಹ್ಯಾರಿಸ್ ಅವರ ಆಪ್ತರ ಜೊತೆಗೆ ಮಾತಾಡಿದ್ದಾರೆ ಆಯ್ತಾ ಇಲ್ಲಿ ನಲ್ಪಾಡು ಮತ್ತು ಇಲಿಯಾಸ್ ಮಾತಾಡಿರೋ ಆಡಿಯೋ ಅಲ್ಲ ನಲ್ಪಾಡ್ ಅವರ ಪಿಎ ಮತ್ತು ಇಲಿಯಾಸ್ ಧಮಕಿಗೆ ಒಳಪಟ್ಟಂತ ಇಲಿಯಾಸ್ ಮಾತಾಡಿರೋ ಆಡಿಯೋ ಅದೇನ ನುಗ್ಗಿಸ್ತೀನಿ ಅಂದ್ರಲ್ಲ ಮನೆಗೆ ಯಾವಾಗ ನುಗ್ಗಿಸ್ತೀರಿ ನೀವು ಗಂಡ್ಸಾದ್ರೆ ನುಗ್ಗಿಸ್ಬೇಕು ಅಂತ ಇಲಿಯಾಸ್ ಇಲ್ಲು ಅಂತ ಅವರ ಹೆಸರು ಗೌರಿಗದ್ದೆ ಅವರು ಸವಾಲ್ ಹಾಕಿದ್ದಾರೆ ಅಲ್ರಿ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಲ್ವೇನ್ರಿ ನಿಮ್ಮ ಸಾಹೇಬ್ರು ನಾನು 12 ವರ್ಷದಿಂದ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದೀನಿ ನಾನು ಪಕ್ಷಕ್ಕಾಗಿ ದುಡ್ದಿದ್ದೀನಿ ಮೆಂಬರ್ಶಿಪ್ ಮಾಡುವಾಗ ಬ್ರದರ್ ಅಂತ ಇದ್ರಿ ಈಗ ಮನೆಗೆ ನುಗ್ಗಿಸ್ತೀನಿ ಅಂತೀರೇನ್ರಿ ಬನ್ರಿ ನುಗ್ಗಿಸ್ರಿ ಲೊಕೇಶನ್ ಕಳಿಸ್ತೀನಿ ನನ್ನ ಹತ್ರ ಆಡಿಯೋ ರೆಕಾರ್ಡಿಂಗ್ ಇದೆ ಮೀಡಿಯಾಗೆ ಹೋಗ್ತೀನಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಯುವ ಘಟಕದ ಇಲಿಯಾಸ್ ಇಲ್ಲು ಈಗ ವೈರಲ್ ಆಗಿದೆ ಅವರು ಮಾತನಾಡಿರೋದು ಲೆಟ್ ಮೀ ಟೆಲ್ ಯು ಅಗೈನ್ ಇದು ನಲ್ಪಾಡ್ ಮತ್ತು ಇಲಿಯಾಸ್ ಮಾತನಾಡಿರುವ ಆಡಿಯೋ ಅಲ್ಲ ನಲ್ಪಾಡ್ ಅವರ ಆಪ್ತ ಮತ್ತು ಇಲಿಯಾಸ್ ಮಾತನಾಡಿರುವ ಆಡಿಯೋ ಹಾ ನಾನೇ ಸರ್ ಇಲಿಯಾಸ್ ಇಲ್ಲು ಗೊರೆಗಂಡಿ ಕಾಂಡೆ ಹೋಬಳಿ ಸಿಂಗರ್ ಕ್ಷೇತ್ರ ಮನೆ ನುಗ್ಸ್ತೀನಿ ಅಂದ್ರಲ್ಲ ಎಷ್ಟು ದಿನ ನುಗ್ಸ್ತೀರ ಸರ್ ಹೇಳದ್ ಕೇಳ ಅಣ್ಣ ಎಷ್ಟು ನುಗ್ಸ್ತೀಯ ಅಣ್ಣ ಬೆಳಗಲ್ಲ ಯಾವ ಬೇಕಾದ್ರೆ ಮಾಡ್ತೀನಿ 24/7 ನಾವು ಪಕ್ಷಕ್ಕೆ ದುಡ್ಡಿದ್ವಿ ಅಂದ್ಮೇಲೆ ನಮ್ಮಿಂದ ನೀವು ಮೇಲ್ ಬಂದಿರೋ ನಾನು ಮಾಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದೀನ ನಿಮಗೆ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಪ್ರೆಸಿಡೆಂಟ್ ಆಗಿರೋದಣ್ಣ ಹೇಳಣ್ಣ ಕುಡಿದ್ಬಿಟ್ಟು 12:30 ಕುಡ್ದು ಯಾವನ್ ಮಾತಾಡ್ದ ಆಯ್ತು ವಿಡಿಯೋ ಕಾಲ್ ಮಾಡಿ ಕುಡ್ದಿದೀನ ಕುಡ್ದಿಲ್ವಾ ಗೊತ್ತಾಗುತ್ತೆ ಯಾರು ಕುಡ್ದ್ಯಾರು ಯಾರು ಕುಡ್ದಿಲ್ಲ ಅಂತ ವಿಡಿಯೋ ಕಾಲ್ ಮಾಡಲ್ಲ ಹಾ 2 ನಿಮಿಷ ಮಾತಾಡೋ ಪೇಷನ್ಸ್ ಇಲ್ವಾ ಸ್ಟೇಟ್ ಪ್ರೆಸಿಡೆಂಟಿಗೆ ಕುಡ್ದೆ ಮಾತಾಡ್ತೀರಿ ನೀವು ಕುಡ್ದಿಲ್ಲಲ್ವಾ ನೀವು ಕುಡ್ದಿಲ್ಲಲ್ವಾ ಮಾತಾಡ್ಬೋದಲ್ವಾ ಯಾಕೆ ಮಾತಾಡೋಕ್ಕಾಗಲ್ಲ ನಂಗೆ ಅದು ಗೊತ್ತಿಲ್ಲ ಕಣಣ್ಣ ನಾಳೆ ಬೆಳಗ್ಗೆ ನಾನು ಮನೆ ನುಗ್ಸ್ತೀನಿ ಅಂತ ಹೇಳಿದ್ರಲ್ಲ ನುಗ್ಸ್ಬೇಕು ನೀವು ನೀವು ಗಂಡ್ಸಾರು ನೀವು ನುಗ್ಸ್ಬೇಕು ಅಷ್ಟನ್ನು ಹೇಳೋದು ಸ್ಟೇಟ್ ಪ್ರೆಸಿಡೆಂಟು ಹ್ಯಾರಿಸ್ ಮಗ ನೀವು ನಲ್ಪಾಡು ಅಲ್ವಾ ನಿಮ್ಮ ಹೆಸರು ಹಾಂ ನನ್ನ ಹೆಸರು ಇಲ್ಯಾಸ್ ಇಲ್ಲು ಅಂತೇಳಿ ಗೋರಿಗಂಡಿ ಕಾಂಡೆ ಹೋಬಳಿ ಶೃಂಗೇರಿ ಕ್ಷೇತ್ರ ಅಡ್ರೆಸ್ ಪೂರ್ತಿ ಕೊಟ್ಟಿನಿ ತಾಕತ್ರಿ ನುಗ್ಸಿ ತೋರಿಸಿ ಓಕೆನಾ ಅದು ಯಾವ ಚೇಲಗಳನ್ನ ಕಳಿಸ್ತೀರಿ ಕಳಿಸಿ ನೋಡೋಣ ಹಾಂ ಹೇಳಿ ಬ್ರದರ್ ಕುಡ್ದ್ಬಿಟ್ಟು ಯಾರು ಮಾತಾಡ್ತಿರೋದು ನಿಯತ್ತಾಗ ಮಾತಾಡ್ತೀನಿ ನಿಯತ್ತಾಗಿ ರೆಸ್ಪೆಕ್ಟ್ ಕೊಟ್ಟಿದ್ದೆ ನಿಯತ್ತಾಗಿ ರೆಸ್ಪೆಕ್ಟ್ ಕೊಡ್ಬೇಕಿತ್ತ ನಂಗೆ ಯಾಕೆ ಬೆಳಗ್ಗೆ ಮಾತಾಡೋಣ ಏನ್ ನಾವು ಪಕ್ಷಕ್ಕೆ ದುಡ್ದಿಲ್ವಾ ನಾವು ಈ ತರ ಹೇಳಿಸ್ಕೊಳ್ಳೋಕೋಸ್ಕರ ನಿಮ್ಗೋಸ್ಕರ ನಾವು ದುಡ್ದಿರೋದ ನಿನ್ನಂತ ಚಪ್ಪರ್ಗಳು ನಂಗೆ ಪಕ್ಷಕ್ಕೆ ಬೇಕಾಗಿಲ್ಲ ನಾವು ಈ ಥರ ಕೆಲಸ ಮಾಡಿ ಈ ಥರ ಹೇಳ್ಸ್ಕೊಳ್ಬೇಕಂತ ನಮಗೆ ಅವಶ್ಯಕತೆ ಇದ್ದಿಲ್ಲ ಗೊತ್ತಾಯ್ತಾ ನಾನೇನು ಥರ್ಡ್ ಕ್ಲಾಸ್ ಇರ್ಬೋದು ಅದು ಲೋ ಕ್ಲಾಸು ಇರ್ಬೋದು ಹಾಂ ನಿಯತ್ತಲ್ಲಿ ಮಾತಾಡ್ಬೇಕಣ್ಣ ಹೇಳಿ ಕರೆಕ್ಟು ಐ ಹ್ಯಾಡ್ ಮಿಸ್ಟೇಕನ್ ಎರಡು ಆಡಿಯೋಗಳು ಆ್ಯಂಡ್ ದಿಸ್ ಇಸ್ ನಾಟ್ ರೈಟ್ ಮೊಹಮ್ಮದ್ ನಲ್ಪಾಡವರೇ ಅವನು ಕುಡಿದ್ಬಿಟ್ಟು ಮಾತಾಡ್ದನ ಕುಡಿದೆ ಮಾತನಾಡ್ದನ ಮತ್ತೊಂದು ಮಾತನಾಡ್ದನ ಅನ್ನೋದಕ್ಕೆ ಏನು ನಿಮ್ಮ ಮೊಬೈಲಲ್ಲಿ ಏನು ಆಲ್ಕೋಮೀಟ್ರ್ ಇದೆಯಾ ಗೊತ್ತಾಗೋದಕ್ಕೆ ವಾಸನೆ ಬತ್ತದ ಏನು ಮೊಬೈಲ್ ಫೋನಿಂದ ಆ ಕಡೆ ಇರೋ ನಾವು ಯಾವನವನು ಕುಡಿದು ಮಾತಾಡ್ತಾ ಇದ್ದೇನೆ ಅಂತ ತೋರಿಸ್ತದ ಏನು ಫೋನು ದಿಸ್ ಇಸ್ ನಾಟ್ ರೈಟ್ ಸಾವಧಾನವಾಗಿ ಏನಪ್ಪ ನಿಮ್ಮ ಸಮಸ್ಯೆ ಏನು ತೊಂದರೆ ಆಯಿತು ಆಯ್ತು ಬಿಡಿಯಪ್ಪ ನಾವು ಇದನ್ನು ಸಾಲ್ವ್ ಮಾಡೋಣ ಅನ್ಬೋದಾಗಿತ್ತು ನೀವು ಸ್ಟೇಟ್ ಯೂತ್ ಪ್ರೆಸಿಡೆಂಟ್ರು ನೀವು ಭಾಳ ದೊಡ್ಡ ಜವಾಬ್ದಾರಿ ನಿಮಗೆ
ಬಹಳ ದೊಡ್ಡ ಮಟ್ಟದ ಯುವ ಪಡೆಯನ್ನ ನಿಭಾಯಿಸ್ತಾ ಇರೋರು ತಾವು ಮೊಹಮ್ಮದ್ ನಲ್ಪಾಡ್ಜಿ. ದಿಸ್ ಇಸ್ ನಾಟ್ ಅಟ್ ಆಲ್ ರೈಟ್ ಅಂಡ್ ದಿಸ್ ಹಸ್ ಬೀನ್ ರಿಪಿಟೇಟಿವ್ ಸಿನ್ಸ್ ಮೆನಿ ಇಯರ್ಸ್. ಮಾತಾಡಿದ್ರೆ ಮೀಡಿಯಾದವರು ಟಾರ್ಗೆಟ್ ಮಾಡ್ತಾರೆ, ಮೀಡಿಯಾದವರು ಟಾರ್ಗೆಟ್ ಮಾಡ್ತಾರೆ, ಮೀಡಿಯಾದವರು ಟಾರ್ಗೆಟ್ ಮಾಡ್ತಾರೆ ಅಂತ. ನಾವ್ಯಾರು ಟಾರ್ಗೆಟ್ ಮಾಡ್ತಾನೆ ಇಲ್ಲ ಯಾರನ್ನೂ. ನಿಮ್ಮದೇ ಪಕ್ಷದ ಕಾರ್ಯಕರ್ತ ನಿಮ್ಮ ಜೊತೆಗೆ ಮಾತನಾಡಿರೋದನ್ನ ಅವರೇ ವೈರಲ್ ಮಾಡಿರೋದು, ಬಹುಶಃ ಉಗ್ರಲ್ಲಿ ಹೋಗಬಹುದಾಗಿರೋದನ್ನ ಕೊಡ್ಲಿ ತಗೊಂಡಿದ್ದು ನೀವು. ಅದಕ್ಕೆ ಸುಸ್ಪಷ್ಟವಾದಂತ ಉದಾಹರಣೆ ಇದು. ಅದಾದ್ಮೇಲೆ ಬೆಳಗ್ಗೆ ನಿಮ್ಮ ಆಪ್ತ ಒಬ್ರು ಫೋನ್ ಮಾಡ್ತಾರೆ, ಏನಪ್ಪ ನೀನ್ ರಾತ್ರಿ ಕುಡ್ದುಬಿಟ್ಟು ಮಾತಾಡ್ಬಿಟ್ಟೆ ನಮ್ಮ ಸಾಹೇಬ್ರ ಹತ್ರ ಅಂತ ಹೇಳ್ತಾರೆ. ಅದಕ್ಕೆ ಇಲಿಯಾಸ್ ಇಲ್ಲೂ ಹೇಳ್ತಾರೆ, ನಾನು ಕುಡ್ದಿರ್ಲಿಲ್ಲ ರೀ, ನಾನು ಪ್ರಶ್ನೆ ಕೇಳಿದಾಗ ಮನೆಗೆ ನುಗ್ಗಿಸ್ತೀನಿ ಅಂತಂದ್ರು. ಅದಕ್ಕೆ ನನಗೆ ಸಿಟ್ಟು ಬಂತು, ನಾನು ಮಾತಾಡಿದೆ, ನಾನು ಕುಡ್ದಿದ್ದೆ ಅನ್ನೋದಕ್ಕೆ ಏನ್ರಿ ಸಾಕ್ಷಿ ಅಂತ ಕೇಳ್ತಾರೆ. ಯಾವ ಫೋನಲ್ಲಿ ಗೊತ್ತಾಗ್ತದೆ ರೀ ಅವನ ಆ ಕಡೆ ಇರೋನ್ ಕುಡ್ದುಬಿಟ್ಟು ಮಾತಾಡ್ತಾ ಇಲ್ವಾ ಅಂತ? ಆ ಥರದ ಏನಾದ್ರು ಹೊಸ ಟೆಕ್ನಾಲಜಿ ಬಂದಿದೆಯಾ, ವಾಸನೆ ಗುಪ್ ಅಂತ ಮೂಗಿಗೆ ಬಡಿಯುವಂಥ ಟೆಕ್ನಾಲಜಿ, ಅವನು ಕುಡ್ದುಬಿಟ್ಟು ಮಾತಾಡ್ತಾ ಇದ್ದಾನೆ ಅವನು ಅನ್ನೋದಕ್ಕೆ? ದಿಸ್ ಇಸ್ ನಾಟ್ ಫೇರ್ ಅಟ್ ಆಲ್ ಮೊಹಮ್ಮದ್ ನಲ್ಪಾಡವರೇ, ದಿಸ್ ಇಸ್ ನಾಟ್ ಫೇರ್.